ಪ್ರತಿ ಸಾರಿ ಇರ್ಬೋದು ಚುನಾವಣೆಗೆ ಮುಂಚೆ ನರಸಿಂಹ ದೇವಸ್ಥಾನಕ್ಕೆ ಮಳೆದೇವರಿಗೆ ಭೇಟಿ ಕೊಟ್ಟರು, ಏನೆಲ್ಲ ಪೂಜೆ ಮಾಡಿದ್ರಿ, ಏನು ಪ್ರಾರ್ಥನೆ ಮಾಡಿದ್ರಿ ಇವತ್ತು ವಿಶೇಷ ಭೇಟಿ ಅದಕ್ಕಂತ? ನಾನು ಚುನಾವಣೆಗಿಂತ ಮೊದಲು, ಚುನಾವಣೆ ನಂತರ ಮತ್ತು ನಮ್ಮನೆಯಲ್ಲಿ ಯಾವುದೇ ಶುಭ ಕಾರ್ಯ, ನಮ್ಮ ಮಕ್ಕಳ ಮದುವೆ ಎಲ್ಲ ಸಂದರ್ಭದಲ್ಲಿ ನಾನು ಕುಟುಂಬ ಸಮೇತವಾಗಿ ಸಾಮಾನ್ಯವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ತೆಗೆದುಕೊಂಡಿರ್ತೇನೆ. ಇವತ್ತು ಚುನಾವಣೆ ಅಧಿಕೃತವಾಗಿ ನಾನು ಧಾರವಾಡ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ನಾನು 15ನೇ ತಾರೀಕು ನಾನು ನಾಮಿನೇಷನ್ ಹಾಕ್ತಾ ಇದ್ದೇನೆ. ಸೊ ಆದ್ದರಿಂದ ಅದಕ್ಕಿಂತ ಮೊದಲು ಯಾವಾಗೂ ಘೋಷಣೆಯಾಗಿ ಅಭ್ಯರ್ಥಿ ಘೋಷಣೆಯಾಗಿ ನಾಮಿನೇಷನ್ ಹಾಕೋಕ್ಕಿಂತ ಮೊದಲು ನರಸಿಂಹಸ್ವಾಮಿ ದರ್ಶನವನ್ನು ತೆಗೆದುಕೊಳ್ಳೋದು ಪ್ರತಿ ಸರ್ತೆ ಇದೊಂದು ನನ್ನ ನಾನೊಂದು ಪಾಲನೆ ಮಾಡ್ತಾ ಬಂದಿದ್ದೇನೆ. ಆ ಕಾರಣಕ್ಕಾಗಿ ಬಂದಿದ್ದೇನೆ. ಮೊದಲನೇದಾಗಿ ಇಡೀ ದೇಶದಲ್ಲಿ ದೇಶದ ಹಿತದೃಷ್ಟಿಯಿಂದ ಶ್ರೀ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ಪ್ರಚಂಡವಾದ ಬಹುಮತ ಅವ್ರಿಗೆ ಸಿಗಬೇಕು. ಆ ಬಹುಮತದ MP ಏನು ಅವ್ರನ್ನ ನಾಯಕನನ್ನಾಗಿ ಚುನಾಯಿಸಿ ಪ್ರಧಾನಮಂತ್ರಿ ಮಾಡ್ತಾರೆ, ಅದರಲ್ಲಿ ನನ್ನನ್ನು ಇರೋ ಹಂಗೆ ಮಾಡಿಕೊಡು ಅಂತೇಳಿ ನಾನು ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆ. ಸರ್, ಈಗ ಬಿಜಾಪುರದ ಜಿಲ್ಲೆ ನೋಡೋದಾದ್ರೆ ಏನು ಸಂಸದರು ಆಯ್ಕೆ ಮಾಡಿದ್ದಾರೆ? ಈಗ ಒಂದೇದಾಗಿ BJP ಬಂಡಾಯ ಶುರುವಾಗಿದೆ, ಜೊತೆಗೆ ಏನು ಅಂತಂದರೆ ಬಂಜಾರ ಸಮಾಜದ ಮತಗಳೇ ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳಿದರು, ಅದಕ್ಕೂ ಕೂಡ ಅವರು ಪ್ರತಿಉತ್ತರ ಕೊಡ್ತಾ ಇದ್ದಾರೆ. ಹಾಗೆ ಬಂಜಾರ ಸಮಾಜ ಇಲ್ವಾ BJP? ಯಾರು ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ನಾನು ಮತ್ತೊಮ್ಮೆ ಚುನಾವಣೆ ಕ್ಯಾಂಪೇನ್ ಬಂದಾಗ ಸರಿ ಮಾಡ್ತೀನಿ, ಅಥವಾ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಯಾರಾದರೂ ಬಂದು ಸರಿ ಮಾಡ್ತಾರೆ. ಎಲ್ಲ ವರ್ಗದ ಮತಗಳು ನಮಗೆ ಬೇಕು, ಮತ್ತು ಈ ಬಾರಿ ದೇಶದಲ್ಲಿಯೇ ಅತ್ಯುತ್ತಮವಾದಂಥ ವಾತಾವರಣ ಇದೆ. ನಾವು BJP ಅಲೋನ್ 370 ಸೀಟುಗಳು, NDA ಸೇರಿ 400ಕ್ಕಿಂತ ಹೆಚ್ಚು ನಾವು ಸ್ಥಾನಗಳನ್ನು ಪಡೀಲಿಕ್ಕೆ ಸರ್ವಶಕ್ತಿಯನ್ನು ಹಾಕಿ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮತ್ತು ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆದಂಥ ಬದಲಾವಣೆಯನ್ನು ಜನ ಗಮನಿಸಿದ್ದಾರೆ. ಅತ್ಯಂತ ದುರ್ಬಲ ಒಂದು ಆರ್ಥಿಕ ವ್ಯವಸ್ಥೆಯಾಗಿದ್ದ 5 ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂಥ ಭಾರತ ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ, ನನ್ನ 3ನೇ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಜಗತ್ತಿನ 3ನೇ ರ್ಯಾಂಕಿಂಗ್ಗೆ ಒಯ್ತೀನಿ ಅಂಥೇಳಿ ಪ್ರಧಾನಮಂತ್ರಿಗಳು ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಹಿಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದರೆ, ವಿಶೇಷವಾಗಿ 80ರ ದಶಕದ ನಂತರ ಹೋಲಿಸಿದರೆ, ಇಡೀ ದೇಶದಲ್ಲಿ ಈ ಒಂದು ಉಗ್ರವಾದಿತನ ಏನಿದೆ ಇದು ಕನ್ಸಿಡರೇಬಲಿ ಭಾಳ ಕನ್ಸಿಡರೇಬಲಿ ಕಮ್ಮಿ ಆಗಿದೆ. ಕಾಶ್ಮೀರದಲ್ಲಂತೂ ಅತ್ಯಂತ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಇದೆಲ್ಲ ಮುಂದುವರೆದು ವಿಕಾಸ ಹೊಂದುತ್ತಿರುವ ದೇಶ ಅಂತೇನು ಭಾರತ ಇದೆ, ಅದು ವಿಕಸಿತ ದೇಶ ಆಗಬೇಕು ಅಂದರೆ ನರೇಂದ್ರ ಮೋದಿಯವರ 3ನೇ ಬಾರಿ ಅವಶ್ಯಕ. ಅದಕ್ಕೆ ಜನ ಅದಕ್ಕೆ ಮತ ಹಾಕ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಒಡಕಿನ ಮಾತು ಬರಬಾರ್ದು ಅನ್ನುವಂಥ ವಿನಂತಿಯನ್ನು ನಾನು ಎಲ್ಲರಲ್ಲೂ ಮಾಡ್ತೀನಿ. ಏನಾದರೂ ತಪ್ಪು ತಿಳುವಳಿಕೆ ಆಯ್ತಾರೆ ಅದನ್ನು ಸರಿ. ರಾಜ್ಯದಲ್ಲಿ ಎಷ್ಟು ಸೀಟ್ ಸರ್? ರಾಜ್ಯದಲ್ಲಿ ನಾವು 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೆ. ಯತೀಂದ್ರ ಅವರು ಸಿದ್ದರಾಮಯ್ಯನವರು ಮಾತನಾಡುವ ಭಾಷೆಯನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು. ಬಾಯಿ ಬಂದಂತೆ ಮನ ಬಂದಂತೆ ಏಕವಚನದಲ್ಲಿ ಟೀಕೆಯನ್ನು ಮಾಡ್ತಾರೆ. ದೇಶದ ಗೃಹಮಂತ್ರಿಗಳು ಜನ ಸ್ವೀಕಾರ ಮಾಡಿದ್ದಾರೆ. ಇವರು ಹತಾಶರಾಗಿ ಅವರು ಸರ್ಟಿಫಿಕೇಟ್ ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ. ಎಲ್ಲದಕ್ಕೂ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಫೇಲ್ಯೂರ್ಗಳಿಗೂ ಸಹಿತ ಕೇಂದ್ರ ಸರ್ಕಾರವನ್ನು ದೂಷಿಸ್ತಾ ಕಾಲಹರಣವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ರೆ ಅವ್ರ ಮಗ ಸರ್ಟಿಫಿಕೇಟ್ ಕೊಡುವ ಹಂತಕ್ಕೆ ಹೋಗಿದ್ದಾರೆ ಯಾರೇನು ಅಂಥೇಳಿ. ಜನ ಇವ್ರಿಗೆ ಸೂಕ್ತ ಉತ್ತರ ಕೊಡ್ತಾರೆ. ಯತೀಂದ್ರ ಅವರೇ, ನೀವು ಒಪ್ಪಿಕೊಳ್ತಾರಲ್ಲೋ ದೇಶ ಜನ ಒಪ್ಪಿಕೊಂಡಿದ್ದಾರೆ. ಅವರನ್ನು ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ 2 ಬಾರಿ ಸಂಘಟನಾ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದಿದ್ದೇವೆ. ನರೇಂದ್ರ ಮೋದಿಯವರ ಓವರ್ಆಲ್ ನೇತೃತ್ವ, ಸಂಘಟನಾತ್ಮಕ ನೇತೃತ್ವ ಸನ್ಮಾನ್ಯ ಅಮಿತ್ ಶಾ ಅವರಲ್ಲಿದ್ದಾಗಲೇ 2 ಬಾರಿ ಚುನಾವಣೆಯನ್ನು ನಾವು ಗೆದ್ದಿದ್ದೇವೆ. ಹಾಗಾಗಿ ಹಲವಾರು ರಾಜ್ಯಗಳನ್ನು ಗೆದ್ದಿದ್ದೇವೆ. ಕರ್ನಾಟಕದಲ್ಲಿ ಒಂದು ಗೆದ್ದಿವೆನ್ನು ದುರಹಂಕಾರದಿಂದ ಮರಿಬೇಡ್ರಿ. ಇಡೀ ದೇಶದಲ್ಲಿ ಕೇವಲ 3 ಕಡೆ ನಿಮ್ಮ ಸರ್ಕಾರ ಅದ, ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಅಗಳಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ದುರಹಂಕಾರದ ಮಾತುಗಳಿಂದ
ಜನ ಸೂಕ್ತ ಉತ್ತರ ಕೊಡ್ತಾರೆ.